ಅಗ್ನಿಶಾಮಕ ಕಟ್ಟಡ ಭೂಮಿ ಪೂಜೆ ಕಾರ್ಯಕ್ರಮ ನೆರವೇರಿಸಿದ ಶಾಸಕ ಡಾಕ್ಟರ್ ಚಂದ್ರಲಮಾಣಿ. ಹೌದು, ಎದೋಶಿರಹಟ್ಟಿ ಪಟ್ಟಣದಲ್ಲಿ ಶಾಸಕ ಡಾಕ್ಟರ್ ಚಂದ್ರು ಕೆಲಮಾಣಿ ಅವರು ಅಂದಾಜು 3 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಅಗ್ನಿಶಾಮಕ ಕಟ್ಟಡ ಶಂಕುಸ್ಥಾಪನೆ ಹಾಗೂ ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿದರು. ನಂತರ ಅಗ್ನಿಶಾಮಕ ಠಾಣಾ ಸಿಬ್ಬಂದಿಗಳಿಂದ ಶಾಸಕ ಚಂದ್ರು ಕೆಲಮಾಣಿ ಅವರಿಗೆ ಮಾಲಾರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಚಂದ್ರು ಲಮಾಣಿ, ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಆದಷ್ಟು ಬೇಗನೆ ವಸತಿ ಗೃಹ, ಹೊಸದಾಗಿ ನಿರ್ಮಾಣವಾದ ಕೃಷಿ ಮಾರಾಟ ಮಳಿಗೆಗಳನ್ನು ಆರಂಭ ಮಾಡುವುದಾಗಿ, ಇನ್ನು ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದಾಗಿ ಭರವಸೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ನಾಗರಾಜ್ ಲಕ್ಕುಂಡಿ, ಪಕ್ಕಿನ ಶರಟ್ಟಹಳ್ಳಿ, ಸಂದೀಪ್ ಕಪ್ಪತ್ತಿನವರ್, ಅಕ್ಬರ್ ಸಾಬ್ ಯಾದಗಿರಿ, ಎಂ ಕೆ ಲಮಾಣಿ, ನಂದಪಲ್ಲೆ, ರಾಮಣ್ಣ ಕಂಬಳಿ, ಪರಶುರಾಮ್ ಡೊಂಕಬಳ್ಳಿ, ಅಶೋಕ್ ವರ್ವಿ ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬಸವರಾಜ್ ನವಲಗುಂದ, NKST4 ನ್ಯೂಸ್ ಬ್ಯೂರೋ, ಸಿರಹಟ್ಟಿ. ವೆಚ್ಚದಲ್ಲಿ ಅಗ್ನಿಶಾಮಕ ಠಾಣೆಯನ್ನು ಇವತ್ತು ಪೂಜೆಯನ್ನು ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಇವತ್ತು ಏನು ಅವರ ಜಿಲ್ಲಾಧಿಕಾರಿಗಳು ಕೇಳ್ದಂಗೆ ಏನು ಕೇಳಿದ್ರೆ ವಸತಿ ಒಂದು ಆಗಬೇಕಂತ ಅವ್ರು ಕೇಳಿದ್ದಾರೆ. ನಮ್ಮಲ್ಲಿ ಎಲ್ಲಿ ಅವರಿಗೆ CS ಸೈಟ್ ಇದೆ, ಅಂತರ್ಗೋಲಿ ಎಲ್ಲಿದೆ ಅದನ್ನು ನೋಡಿಕೊಂಡು, ಅಲ್ಲಿ ಕೊಟ್ಟಿದ್ದಿದೆ ಅದನ್ನು ನೋಡಿಕೊಂಡು ಆದಷ್ಟು ಬೇಗನೆ ಅದಕ್ಕೆ ಅನುದಾನವನ್ನು ರಿಲೀಸ್ ಮಾಡಿ ಜನರಿಗೆ ಅನುಕೂಲವಾಗುವಂಗೆ, ನಿಮ್ಮ ಸಿಬ್ಬಂದಿಗಳಿಗೆ ಅನುಕೂಲವಾಗುವಂಥ ವ್ಯವಸ್ಥೆನ ನನ್ನ ಅವಧಿ ಒಳಗನೆ ಪೂರ್ಣ ಮಾಡಿಕೊಡ್ತೀನಿ ಅಂತ ಇವತ್ತು ದಿನ ನಿಮಗೆ ಮಾತಾಡ್ತೀನಿ. ಅದರ ಜೊತೆಯಲ್ಲಿ ಇವತ್ತು ಶಿರಟ್ಟಿ ತಾಲೂಕಿನಲ್ಲಿ 2-3 ಬೇಡಿಕೆಗಳಾದಂಥ ಇಲ್ಲ ಬಂದ್ಬಿಡಿ ಎಲ್ಲಿದ್ದೀರಿ 2-3 ಬೇಡಿಕೆ ಅಂತ ಒಂದು ತಾಲೂಕು ಆಸ್ಪತ್ರೆ ಸಿರಟ್ಟಿದು, ಅದು ಸಹಿತ ಆಲ್ರೆಡಿ ಟೆಂಡರ್ ಹಂತಕ್ಕಿದೆ, ಅದು ಅದನ್ನು ಸಹಿತ ಆಗ್ತದೆ. ಅದರ ಜೊತೆಯಲ್ಲಿ ಬೇರೆ ಎಲ್ಲ ಕಾರ್ಯಗಳು ಸಿರಟ್ಟಿಗೆ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಕಾರ್ಯಗಳು ಆದಷ್ಟು ಬೇಗನೆ ಮಾಡುವಂಥದ್ದನ್ನು ನಾನು ಮಾಡ್ತೀನಿ, ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತೀನಿ ಕೇಳಿಕೊಂಡು, ಜೊತೆಯಲ್ಲಿ ಏನು ಹೊಸದಾಗಿ APMC ಮಳಿಗೆಗಳು ಈಗ ಆಲ್ರೆಡಿ ನಾವು ಕಟ್ಟಿದ್ದೀವಿ, ಅದನ್ನು ಆದಷ್ಟು ಬೇಗನೆ ಟೆಂಡರ್ ಕರೀಲಿಕ್ಕೆ ಆಲ್ರೆಡಿ ನಿನ್ನೆ ದಿನ ಅಧಿಕಾರಿಗಳನ್ನು ಕರೆದು ಟೆಂಡರ್ ಪ್ರೊಸೆಸ್ ಮಾಡಲಿಕ್ಕೆ ಹೇಳಿದ್ದೀವಿ. ಅದು ಸಹಿತ ಆ ಸೌಲಭ್ಯನೂ ಸಹಿತ ನಮ್ಮ ಸಾರ್ವಜನಿಕ ಏನು ನಮ್ಮ ಶಿರಟ್ಟಿಯ ಜನರಲ್ಲ ಅವರಿಗೂ ಸಹಿತ ಅದು ಅನುಕೂಲ ಆಗುತ್ತೆ ಅಂತ ನಮ್ಮನ್ನು ಕೇಳಿಕೊಂಡು ಇವತ್ತಿನ ದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಸಹಿತ, ಕುತ್ಕೊಂಡಂಥ ವೇದಿಕೆ ಮೇಲೆ ಕುಂತವ್ರಿಗೂ ಮತ್ತು ಇಲ್ಲಿ ಸೇರಿದಂಥ ಎಲ್ಲರಿಗೂ ಸಹಿತ ಈ ಕಾರ್ಯಕ್ರಮಕ್ಕೆ ತಾವು ಭಾಗವಹಿಸಿದ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನಾನು 2 ಮಾತನ್ನು